ಅಲ್ಲಿ ಶಶಿಕುಮಾರ್ ಅವರೇ ಬಿಜೆಪಿ ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಅವರು ಇವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಒಳಮರ್ಮ ನಾವೆಲ್ಲ ಅರ್ಥ ಮಾಡ್ತೀವಿ. ಅವರು ನಾರ್ಮಲ್ ಲೀಡರ್ ಅಲ್ಲ. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರು ಇಂಥವ್ರು ಮಾತಾಡಿದ್ದಾರೆ ಅಂದ್ರೆ ಅದ್ರಿಗೆ ಎರಡು ಅರ್ಥ ಇರುತ್ತೆ. ಒಂದು ಡೈರೆಕ್ಟ್ ಅರ್ಥ ಇರುತ್ತೆ, ಒಂದು ಇಂಡೈರೆಕ್ಟ್ ಅರ್ಥ ಇರುತ್ತೆ. ಇವತ್ತು ಯಡಿಯೂರಪ್ಪ ಅವರು ತಮ್ಮ ಮನಸ್ಸಲ್ಲಿರೋ ಮುಲಾಮ್ ಹಚ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಈಗ ಏನ್ ಯಡಿಯೂರಪ್ಪ ಅವರೇ ಹೇಳಿದ್ರು, ನಾನು ಇನ್ನ ಒಂದ್ ಎಲೆಕ್ಷನ್ ಮುಂಬರುವ ಎಲೆಕ್ಷನ್ ಅಲ್ಲೂ ನಾನು ಕಾಲ್ ಚಕ್ರ ಇಟ್ಕೊಂಡು ಓಡಾಡ್ತೀನಿ, ಆಮೇಲೆ ಇನ್ನೊಂದು ಎಲೆಕ್ಷನ್ ನಾನು ಫೈಟ್ ಮಾಡ್ತೀನಿ, ಅಷ್ಟೊಂದು ನನ್ಗೆ ಶಕ್ತಿ ಇದೆ ಅಂತ ಹೇಳಿದಾರಲ್ವಾ. ಇದು ಅವರು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದಾರೆ. ದಯವಿಟ್ಟು ನಾನು ಯಡಿಯೂರಪ್ಪ ಅವ್ರಿಗೆ ಹೇಳ್ತೀನಿ, ಯಡಿಯೂರಪ್ಪರೇ ಅವ್ರ ನಮ್ಕಿನ ಹಿರಿಯರು, ಆದ್ರೂ ಹೇಳ್ತೀನಿ ಯಡಿಯೂರಪ್ಪರೇ ನಮ್ಗೆ ಹೇಳ್ಬೇಡಿ, ಈ ಅಮಿತ್ ಶಾ ಮೋದಿ ಈ ಆರ್ ಎಸ್ ಎಸ್ ಅವ್ರಿಗೆ ಹೇಳಿ, ನಮ್ಗೆ ಹೇಳ್ಬೇಡಿ. ನಾವು ನಿಮ್ ಮೇಲೆ ನಮ್ಗೆ ನಂಬಿಕೆ ಇದೆ. ಯು ಆರ್ ಎ ಫೈಟರ್. ಇವತ್ತು ನಿಮ್ಮ ಅಸ್ತಿತ್ವ ಬಿಜೆಪಿ ಅಸ್ತಿತ್ವ. ನೀವು ಮುಗಿತು ಅಂದ್ರೆ ಬಿಜೆಪಿ ಕತೆ ಮುಗಿತು ಇವತ್ತು. ಸೊ ನೀವು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ರೆ ದಯವಿಟ್ಟು ನಮ್ಗೆ ನಿಮ್ ಮೇಲೆ ಡೌಟ್ ಇಲ್ಲ. ಎರಡು ಸದಿನೂ ನಿಮ್ ಮೇಲೆ ಡೌಟ್ ಬಿದ್ದಿದ್ದು ನಿಮ್ದೇ ಪಕ್ಷ, ನಿಮ್ದೇ ಆರ್ ಎಸ್ ಎಸ್ ನ ಸಂಘಟನೆ. ಮೊದಲನೇ ಸದಿನೂ ನೀವು ಬರೀ 105 ಸೀಟ್ ಬಂದ್ರೇನು 110 ಸೀಟ್ ಬಂದ್ರೇನು ನೀವೇನೇನೋ ಮಾಡ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರ್ ಮ್ಯಾಂಡೇಟ್ 2013ರಲ್ಲಿ 2008ರಲ್ಲಿ ನೀವು ಸರ್ಕಾರ ಮಾಡಿದ್ರಿ. ಆದ್ರೆ ಇದೇ ಬಿಜೆಪಿ ಇದೇ ಆರ್ ಎಸ್ ಎಸ್ ನಿಮ್ಗೆ ಏನ್ ಮಾಡ್ತು, ನಿಮ್ಗೆ ಬರೀ ಒಂದ್ 2 ವರ್ಷದಲ್ಲಿ ನಿಮ್ಗೆ ಹೀನಾಯವಾಗಿ ಕೆಳಗಿಳಿಸ್ತು, ನಿಮ್ ಮೇಲೆ ಪಿತೂರಿ ಮಾಡ್ಬಿಟ್ಟು ನಿಮ್ಮನ್ನ ಕೆಳಗಿಳಿಸ್ತು. ಅದಾದ್ಮೇಲೆ 2018ಗೆ ಬರೋಣ. ಪಾಪ ನೀವು ಹೊರಗೋದವರು ಮತ್ತೆ 2018ಗೆ ಮತ್ತೆ ವಾಪಸ್ ಬಂದು 2018-14 ಎಲೆಕ್ಷನ್ ಅಲ್ಲಿ ಮೋದಿನ ಪ್ರಧಾನಿ ಮಂತ್ರಿ ಮಾಡೋದ್ರಲ್ಲಿ ನೀವು ಮುಖ್ಯ ಪಾತ್ರ ವಹಿಸಿ ಎಲ್ಲಾ ಮಾಡಿ 2018ರಲ್ಲಿ ಮತ್ತೆ ನೀವು ಪಾಪ 105 ಸೀಟ್ ತಂದ್ರಿ. ಕರ್ನಾಟಕದನ್ನ ನಿಮ್ಗೆ ಮ್ಯಾಂಡೇಟ್ ಕೊಡದೇ ಇದ್ರೂ ಹೆಂಗೂ ಒಂದು ನಿಮ್ಮ ಅನುಭವ ಮತ್ತೆ ನಿಮ್ಮ ಬಲ ಎಲ್ಲರಿಗೂ ಗೊತ್ತಿರೋದು, ಆ ಬಲನ ಉಪಯೋಗಿಸಿ ನೀವು ಭಾರತೀಯ ಜನತಾ ಪಾರ್ಟಿ ಪಕ್ಷನ ನೀವು ತಂದು ಅಧಿಕಾರಕ್ಕೆ ತಂದ್ರಿ. ಅದಾದ ಬರೀ 1 ವರ್ಷ 1.5 ವರ್ಷನ ನಿಮ್ಗೆ ಗೊತ್ತು, ಅವಾಗ ಬರ ಪರಿಸ್ಥಿತಿ ಇತ್ತು, ನೀವು ಪಾಪ ಬಹಳ ಚೆನ್ನಾಗಿ ಅದನ್ನ ನಿರ್ವಹಿಸ್ರಿ. ಕ್ಯಾಬಿನೆಟ್ ಫಾರ್ಮೇಷನ್ ಮಾಡಕ್ ಬಿಟ್ಟಿಲ್ಲ ನಿಮ್ಗೆ 2-3 ತಿಂಗಳು, ಇದೇ ಬಿಜೆಪಿ ಇದೇ ಆರ್ ಎಸ್ ಎಸ್. ಅದಾದ್ಮೇಲೆ ಕೋವಿಡ್ ಬಂತು, ಅದಾದ್ಮೇಲೆ ನಿಮ್ಮನ್ನ ಹೀನಾಯವಾಗಿ ನಿಮ್ಮನ್ನ ಕೆಳಗಿಳಿಸ್ತು, ಇದೇ ಬಿಜೆಪಿ ಇದೇ ಆರ್ ಎಸ್ ಎಸ್. ನಿಮ್ಮಲ್ಲಿ ಶಕ್ತಿ ಇತ್ತು, ಆದ್ರೆ ನಿಮ್ಮನ್ನ ಇದೇ ಬಿಜೆಪಿ ಕೆಳಗಿಳಿಸ್ತು. ಇದು ವಾಸ್ತವ ಇದು ಅಲ್ವಾ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಯಡಿಯೂರಪ್ಪ ಅವ್ರೆ ಕಾಂಗ್ರೆಸ್ ಅವ್ರಿಗೆ ಏನು ಹೇಳ್ಬೇಡಿ, ನಮ್ಗೆ ನಿಮ್ ಮೇಲೆ ನಂಬಿಕೆ ಇದೆ, ನಿಮ್ ಶಕ್ತಿ ಮೇಲೆ ನಂಬಿಕೆ ಇದೆ. ನೀವು ಹೇಳ್ಬೇಕಾಗಿರೋದು ಮೋದಿ ಅಮಿತ್ ಶಾ ನಡ್ಡಾ ಹಾಗೂ ಆರ್ ಎಸ್ ಎಸ್ಗೆ ನನಗೆ ಇನ್ನ ಶಕ್ತಿ ಇದೆ ಸ್ವಾಮಿ, ನೀವ್ ಯಾಕೆ ನನ್ನ ಕಾಲ್ ಎಳಿತಾ ಇದ್ದೀರಾ ಅಂತ. ಶಶಿಕುಮಾರ್ ಅವರೇ ಇವ್ರು ಯಾಕೆ ಕಾಲ್ ಎಳಿತಾ ಇದಾರೆ ಅಂದ್ರೆ, ಯಾವುದೇ ಒಂದು ಪ್ರಬಲ ಸಮಾಜದ ಒಬ್ಬ ಒಳ್ಳೆ ಲೀಡರ್ ಇವರು ದೇ ವಿಲ್ ನಾಟ್ ಲೆಟ್ ಹಿಮ್ ಗ್ರೋ ಬಿಗ್ ಅರ್ಥ ಮಾಡ್ಬೇಕು. ಇವತ್ತು ಅವರು ವಿಜಯೇಂದ್ರನ ಸಹ ತರ್ತಾರೆ. ಯಡಿಯೂರಪ್ಪನವ್ರು 4 ಸಲ ಸಿಎಂ ಮಾಡಿದ್ದಾರೆ. 4 ಸತಿ ಎಲ್ಲಿ ಸಿಎಂ ಮಾಡಿದ್ದಾರೆ ಹೇಳಿ? ಒಂದ್ ಸತಿ ಪಾಪ ಅಲ್ಲ, ನೀವೇ ಹೇಳಿದ್ರೆ ಯಡಿಯೂರಪ್ಪನವ್ರು ಇದ್ರಿಂದಾನೆ ಬಿಜೆಪಿ ಈ ಹಂತಕ್ಕೆ ಬಂತು ಅಂತ. ಯಡಿಯೂರಪ್ಪ ಸಿಎಂ ಆದ್ರೂ ಅಷ್ಟೇ, ಬಿಜೆಪಿ ಶಶಿಕುಮಾರ್ ಯಾವತ್ತು ಬಿಜೆಪಿ ಯಾವತ್ತು ಸಿಎಂ ಆಗಿಲ್ಲ. ಯಡಿಯೂರಪ್ಪರಾದ್ರು ಯಾವತ್ ಸಿಎಂ ಮಾಡ್ಬೇಡಿ. ಎಂಟರಲ್ಲೂ ಬಿಜೆಪಿ ಏನ್ ಮಾಡಿಲ್ಲ, ಬಿಜೆಪಿ ಅಧಿಕಾರ ಇದು ಟೋಟಲ್ ಸೀಟ್ಸ್ ಬಂದಿರ್ಲಿಲ್ಲ ಆ ಕಾಲದಲ್ಲೂ. 2013ರಲ್ಲೂ ಸೀಟ್ಗಳು ಬಂದಿರ್ಲಿಲ್ಲ. ಆ ಎರಡು ಸರ್ಕಾರಗಳು ಮಾಡಿರೋದು ಯಡಿಯೂರಪ್ಪನ ಹೊರತು ಯಾವ ಬಿಜೆಪಿ ಅಲ್ಲ, ಯಾರು ಅಲ್ಲ. ಬಿಜೆಪಿ ಕರ್ನಾಟಕದಲ್ಲಿ ಬರೋಕೆ ಕಾರಣ ಯಡಿಯೂರಪ್ಪ, ನಾಟ್ ಬಿಜೆಪಿ. ಮಾತಾಡಿ ಈಗ ಶಶಿಕುಮಾರ್.